ಇನ್ನು ಇದೆಲ್ಲವೂ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಸರ್ಕಾರವು ಕೂಡ ಒಂದು ಪ್ಲೇ ಕಾರ್ಡನ್ನು ಮಾಡ್ತು. ಅದು ಮಿನಿಸ್ಟರ್ಸ್ಗಳೇ ಅಖಾಡಕ್ಕೆ ಎಳೆದು ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡಿದರು. ಅವರೆಲ್ಲ ಏನು ಮಾತನಾಡಿದರು ನೋಡೋಣ. ಅವ್ರು ತಪ್ಪಾಡಿದ್ರೆ ಅವ್ರಿಗೆ ಅಕಸ್ಮಾತ್ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ಬಿಡಿ. ಯಾಕೆ ನೀವು ತನಿಖೆ ಸಂಸ್ಥೆ ದಿಕ್ತಪ್ಪಿಸ್ತಕ್ಕಂಥದ್ದು, ತನಿಖೆ ಸಂಸ್ಥೆ ಮೇಲೆ ಒಂದು ರೀತಿ ಕಪ್ಪು ಚುಕ್ಕೆ ಒಂದು ಅಥವಾ ಅವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ? ಅದರಿಂದ ಇವೆಲ್ಲ ವಿಚಾರಗಳನ್ನು ಇವತ್ತು ಗಂಭೀರವಾಗಿ ಇವತ್ತು ತೆಗೆದುಕೊಳ್ಬೇಕಾದಂಥದ್ದು ಎಲ್ಲರಿಗೂ ಇದೆ. ಇವತ್ತು ನಮ್ಮ ಪಕ್ಷಕ್ಕೆ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಇದು ಇಂಥ ಪ್ರಕರಣದಲ್ಲಿ ಹಿಂದೆ ಇಂಥ ಹಲವಾರು ಪ್ರಕರಣಗಳ ಬಗ್ಗೆ ಆಗಿದೆ. ಆದರೆ ಯಾವತ್ತೂ ಈ ರೀತಿ ಚರ್ಚೆಗಳು, ಈ ರೀತಿ ಏನು ತನಿಖಾ ಸಂಸ್ಥೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಯಾವತ್ತೂ ಆಗಿರಲಿಲ್ಲ. ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು, ಏನು ಕೋಳಿ ಮರಿನ ಇದು, ತೆಗೆದು ಈ ಕೈಲಿ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ. ಒಂದು 136 ಜನ ಗೆದ್ದು ನಡೆಸ್ತಾ ಇರತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದರು. ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು, ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಏನು ಇವರು ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಇವರೇನು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್, ನಾವೇನು ಬೇಕಾದ್ರೂ ಮಾತಾಡ್ಬೋದು. ಮತ್ತು ಇದಕ್ಕೆ ಸಮಾಜ ಯಾಕೆ ತತ್ತೀರ ನೀವು? ಅಂದರೆ ನೀವು ಅಂದರೆ ಒಕ್ಕಲಿಗರು, ಒಕ್ಕಲಿಗರು ಅಂದರೆ ನೀವು, ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ ಬಿಟ್ಟರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ. ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು